Hey guys, welcome to my channel Sagua Hadiyalli. Hope you all are doing great. Monsoon time alli wardrobe na fresh matte fragrant agi ittkolodu tumbane important. Illandre battegalu bad smell barutte, hage adra mele fungus form aagibittu bega haalago chances jaasti irutte. So idanna hege avoid madodu annodra bagge ee video mukantra tilkolana. ಮೊದಲನೇದಾಗಿ ವಾರ್ಡ್ರೋಬ್ ಅಲ್ಲಿ ಬಟ್ಟೆ ಇಡೋವಾಗ ವಾರ್ಡ್ರೋಬ್ ಶೆಲ್ಫ್ಸ್ ಮೇಲೆ ಹಾಗೆ ಡೈರೆಕ್ಟ್ ಆಗಿ ಬಟ್ಟೆಗಳನ್ನ ಜೋಡಿಸಬಾರ್ದು. ಶೆಲ್ಫ್ಸ್ ಮೇಲೆ ಫಸ್ಟ್ ಯಾವುದಾದ್ರೂ ಹಳೆ ನ್ಯೂಸ್ ಪೇಪರ್ ಅಥವಾ ಕಾಟನ್ ಬಟ್ಟೆನ ಹಾಸಿ ಅದ್ರ ಮೇಲೆ ನೀವು ಬಟ್ಟೆಗಳನ್ನ ಇಡಬೇಕು. ಹೀಗೆ ಮಾಡೋದ್ರಿಂದ ಹ್ಯುಮಿಡಿಟಿ ಕಂಟ್ರೋಲ್ ಆಗುತ್ತೆ, ಪೇಪರ್ ಮತ್ತೆ ಕಾಟನ್ ಎರಡು ಕೂಡ ತೇವಾಂಶನ ಹೀರ್ಕೊಳ್ಳುತ್ತೆ. ನೀವು ಮಾನ್ಸೂನ್ ಟೈಮಲ್ಲಿ ಎಸ್ಪೆಷಲಿ ಪ್ಲಾಸ್ಟಿಕ್ನ ಯೂಸ್ ಮಾಡಬೇಡಿ ಬಟ್ಟೆ ಇಡೋದಕ್ಕೆ. ಹಾಗೆ ಶೆಲ್ಫ್ಸ್ನ ಒಂದು ಕಾರ್ನರ್ಗೆ ನೀವೇನಾದರೂ ಸಿಲಿಕಾ ಜೆಲ್ ಪ್ಯಾಕೆಟು ಅಥವಾ ಸಾಲ್ಟ್ ಬ್ಯಾಗ್ ಇಟ್ಟರು ಕೂಡ ಹ್ಯುಮಿಡಿಟಿ ಕಂಟ್ರೋಲ್ ಆಗುತ್ತೆ. ಬಟ್ಟೆಗಳ ಮೇಲೆ ಫಂಗಸ್ಸು ಮೈಕ್ರೋಬ್ಸ್ ಫಾರ್ಮ್ ಆಗದಾಗೆ ನೋಡ್ಕೊಬೇಕಂದ್ರೆ ನೀವೇನು ಮಾಡಬೇಕು ಗೊತ್ತಾ? ಸಿಂಪಲ್ಲಾಗಿ ಬೇವಿನೆಲೆ ಸಿಗುತ್ತಲ್ವಾ, ಅದನ್ನು ಒಂದೆರಡು ಗರಿ ಕಿತ್ಕೊಂಬಂದ್ಬಿಟ್ಟು ಅದನ್ನು ಚೆನ್ನಾಗಿ ಡ್ರೈ ಮಾಡಿಬಿಟ್ಟು ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಅದನ್ನ ನೀವು ಒಂದು ಪೌಚಲ್ಲಿ ಹಾಕಿ ನಿಮ್ಮದು ವಾರ್ಡ್ರೋಬ್ದು ಒಂದು ಕಾರ್ನರಲ್ಲಿ ಗಂಟು ಹಾಕಿ ಇಟ್ಬಿಟ್ರೆ ಅದರಿಂದ ಕೂಡ ನಿಮಗೆ ಯಾವುದೇ ಥರ ಫಂಗಸ್ ಆಗಲಿ ಬ್ಯಾಕ್ಟೀರಿಯಾಸ್ ಇನ್ಫೆಕ್ಷನ್ಸ್ ಆಗಲಿ ಯಾವುದು ಕೂಡ ಬಟ್ಟೆ ಮೇಲೆ ಆಗಲ್ಲ. ನೀವು ನಿಮ್ಮ ಲೆದರ್ ಹ್ಯಾಂಡ್ ಬ್ಯಾಗ್ಸು ಲೆದರ್ ಶೂಸ್ ಕೂಡ ಅಷ್ಟೇ, ಅವುಗಳನ್ನು ಒಂದು ತೆಳುವಾದ ಕಾಟನ್ ಬಟ್ಟೆಯಲ್ಲಿ ರ್ಯಾಪ್ ಮಾಡಿ ಇಡಬೇಕಾಗತ್ತೆ. ಜೊತೆಗೆ ಬ್ಯಾಗ್ಸ್ ಮತ್ತು ಶೂಸ್ ಒಳಗಡೆ ಸಿಲಿಕಾ ಜೆಲ್ ಪ್ಯಾಕೆಟ್ಸ್ನ ಹಾಕಬೇಕಾಗತ್ತೆ. ಹಾಗೆ ಮಾಡೋದ್ರಿಂದ ಅದು ಮಾಯಿಶ್ಚರ್ನ ಅವಾಯ್ಡ್ ಮಾಡುತ್ತೆ ಮತ್ತು ತುಂಬ ಬಾಳಿಕೆನೂ ಚೆನ್ನಾಗಿ ಬರುತ್ತೆ.